ವಾಟ್ಸ್ಆಪ್ ಗೈಸ್ ಹೇಗಿದ್ರೆ ಪುಟಿಂಗ್ ಅಬ್ಸಲ್ಯೂಟ್ಲಿ ಫೈನ್. ಸೊ ಗೈಸ್ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ವಿಚ್ ಇಸ್ ಡಿಜಿಟಲ್ ಹೆಲ್ತ್ ಕಾರ್ಡ್ ಹೇಗೆ ಕ್ರಿಯೇಟ್ ಮಾಡೋದು ಅಂದ್ಬಿಟ್ಟು ನಿಮ್ಮ ಮೊಬೈಲ್ ಮುಖಾಂತರನೇ ಮಾಡ್ಬೋದು. ಆ್ಯಂಡ್ ಯುನೋ ವಿತ್ ಲೈವ್ ಪ್ರೂಫ್ ತೋರಿಸ್ತಾ ಇದ್ದೀನಿ, ಸೊ ದಟ್ ವಿಡಿಯೋ ಎಲ್ಲರೂ ನೋಡಿ. ಆ್ಯಂಡ್ ಟ್ವಿಟರಲ್ಲಿ ಫಾಲೋ ಮಾಡಲಿದ್ದಾರೆ, ಟ್ವಿಟರಲ್ಲಿ ಫಾಲೋ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಪ್ರಶ್ನೆಗಳೇನಿದೆ ನಿಮ್ಮ ಡೈರೆಕ್ಟಾಗಿ ಟ್ಯಾಗ್ ಮಾಡೋ ಮುಖಾಂತರ ಕೇಳ್ಬೋದು ಗೈಸ್. ಓಕೆ, ಟ್ವಿಟರ್ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಲೆಟ್ಸ್ ಗೋ ಟು ದಿ ಮೊಬೈಲ್. ಸೊ ಗೈಸ್, ನಾನು ವೆಬ್ಸೈಟ್ನಲ್ಲಿ ಕೊಟ್ಟಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಬಂದರೆ ನಿಮಗೆ ಈ ವೆಬ್ಸೈಟ್ ಓಪನ್ ಆಗುತ್ತೆ, ವಿಚ್ ಈಸ್ ಐ ನೋ ಹೆಲ್ತ್ ಐ ಡಿ ಡಾಟ್ ಎನ್ ಡಿ ಎಚ್ ಎಮ್ ಡಾಟ್ ಜಿ ಒ ವಿ ಡಾಟ್ ಇನ್. ನಾನು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಕ್ಲಿಕ್ ಮಾಡಿ, ಇಲ್ಲ ನೀವು ಡೈರೆಕ್ಟಾಗಿ ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಇದು ಅಫಿಷಿಯಲ್ ವೆಬ್ಸೈಟು, ಈ ಥರ ಓಪನ್ ಆಗುತ್ತೆ ನ್ಯಾಷನಲ್ ಹೆಲ್ತ್ ಅಥಾರಿಟಿ. ಸೊ ದಟ್ ನೀವು ಕೆಳಗಡೆ ಹಿಂಗೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನಿಮಗೆ ಜನರೇಟ್ ಯುವರ್ ಹೆಲ್ತ್ ಐ ಡಿ ಅಂತ ಕಾಣಿಸುತ್ತೆ. ಸೊ ದಟ್ ಜನರೇಟ್ ಯುವರ್ ಹೆಲ್ತ್ ಐ ಡಿಯಲ್ಲಿ ನಿಮಗೆ ಕೆಳಗಡೆ ನೋಡ್ಬೋದು, ಐ ಡೋಂಟ್ ಹ್ಯಾವ್ ಆಧಾರ್ ಸ್ಲ್ಯಾಶ್ ಐ ಡೋಂಟ್ ವಾಂಟ್ ಯೂಸ್ ಮೈ ಆಧಾರ್ ಫಾರ್ ಕ್ರಿಯೇಟಿಂಗ್ ಹೆಲ್ತ್ ಐ ಡಿ. ಅಂದರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ವಾ, ಅಥವಾ ನೀವು ಆಧಾರ್ ಕಾರ್ಡ್ ಇಂದ ಯೂಸ್ ಮಾಡಿಕೊಂಡು ಐ ಡಿ ಮಾಡೋಕ್ಕೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಬಟ್ ನಾವು ಇವಾಗ ಏನು ಮಾಡ್ತಾ ಇರೋದು, ನಾವಿವಾಗ ಜನರೇಟ್ ವಯ ಆಧಾರ್ ಅಂದರೆ ನಮ್ಮ ಆಧಾರ್ ಕಾರ್ಡ್ ಐ ಡಿಯಿಂದನೇ ನಾವು ಮಾಡ್ತಾ ಇದ್ದೀವಿ. ಸೊ ದಟ್ ನಾವು ಜನರೇಟ್ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನಿಮಗೆ ಆಧಾರ್ ಐ ಡಿನ ಇಲ್ಲಿ ಹಾಕಬೇಕಾಗುತ್ತೆ, ರೈಟ್. ಸೊ ಆಧಾರ್ ಐ ಡಿನ ನಾವು ಹಾಕೋಣ, ರೈಟ್ ಗೈಸ್. ಒಂದ್ಸರಿ ನೀವು ಇಲ್ಲಿ ಆಧಾರ್ ಐ ಡಿನ ಹಾಕಾದಮೇಲೆ, ಆಧಾರ್ ನಂಬರ್ ವರ್ಚುವಲ್ ಐ ಡಿ ಹಾಕಾದಮೇಲೆ, ಸೊ ನೀವು ಕೆಳಗಡೆ ಇಲ್ಲಿ ಐ ಅಗ್ರಿ ಅಂತ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ದಟ್ ಇಲ್ಲಿ ಕೆಳಗಡೆ ಐ ಆಮ್ ನಾಟ್ ಅ ರೋಬೋಟ್ ಅಂತ ಇದೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ರೈಟ್. ಸೊ ಇದನ್ನೆಲ್ಲ ನಾನು ಮೊಬೈಲಲ್ಲೇ ಮಾಡ್ತಾ ಇರೋದು, ಮೊಬೈಲ್ನ ನಾನು ಲ್ಯಾಂಡ್ಸ್ಕೇಪ್ ಮಾಡಲ್ ತೊಗೊಂಡಿದ್ದೀನಿ, ಲೈಕ್ ಟರ್ನ್ ಆಗ್ಬಿಟ್ಟು. ಸೊ ಮೊಬೈಲ್ ಮುಖಾಂತರನೇ ನಾನು ನಿಮ್ಗೆ ತೋರಿಸ್ತಾ ಇರೋದು. ಸೊ ಇದಕ್ಕೆ ಕೆಳಗಡೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಒಂದು ಓ ಟಿ ಪಿ ಬರುತ್ತೆ. ಸೊ ಓ ಟಿ ಪಿ ಎಲ್ಲಿ ಬರುತ್ತೆ ಅಂತಂದರೆ, ವಿಚ್ ಈಸ್ ನಿಮ್ಮ ಆಧಾರ್ ನಂಬರ್ ಏನೊಂದು ರಿಜಿಸ್ಟರ್ ನಂಬರ್ ರಿಜಿಸ್ಟರ್ ಆಗಿರುತ್ತೆ ಆಧಾರ್ ನಂಬರ್ಗೆ, ಅದರಲ್ಲಿ ಒಂದು ಓ ಟಿ ಪಿ ಬರುತ್ತೆ. ಸೊ ಆ ಓ ಟಿ ಪಿನ ಇದರಲ್ಲಿ ಹಾಕಿ. ಸೊ ಓ ಟಿ ಪಿ ನಾವು ಹಾಕೋಣ, ನಮಗೆ ಓ ಟಿ ಪಿ ಬಂದಾಗಿದೆ, ರೈಟ್ ಗೈಸ್. ಒಂದ್ಸರಿ ಓ ಟಿ ಪಿನ ಹಾಕಾದಮೇಲೆ, ಸೊ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು ಸಬ್ಮಿಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕ್ಲಿಕ್ ಆದಮೇಲೆ ನಿಮ್ಗೆ ಏನು ಮಾಡಬೇಕಾಗುತ್ತೆ ಅಂದರೆ, ನಿಮ್ಗೆ ಇಲ್ಲಿ ಕೇಳ್ತಾ ಇದೆ ಇದು ಪಾಸ್ವರ್ಡ್ ಸೇವ್ಡ್ ಇನ್ ಯುವರ್ ಗೂಗಲ್ ಅಕೌಂಟ್, ಸೊ ದ್ಯಾಟ್ ಯು ಕ್ಯಾನ್ ಯೂಸ್ ದಮ್ ಎನಿ ಟೈಮ್ ಅಂತ ಕೇಳಿಸ್ತದೆ. ಸೊ ನೀವು ಸೇವಿದ್ರೆ ಸೇವ್ ಮಾಡ್ಕೊಳ್ಳಿ, ಅಥವಾ ಇಲ್ಲ ಅಂತಂದರೆ ನೆವರ್ ಮೇಲೂ ಏನೋ ಕ್ಲಿಕ್ ಮಾಡ್ಬೋದು. ನಾವು ಸೇವ್ ಮೇಲೆ ಕ್ಲಿಕ್ ಮಾಡೋಣ, ಏನೋ ಬೈ ಚಾನ್ಸ್ ನಮ್ಗೆ ಇಲ್ಲ ಅಂತಂದ್ರೆ ಸೇವ್ ಮೇಲೂ ಮಾಡ್ಕೋಬೋದು, ಸೇಫ್ ಆಗಿರುತ್ತೆ. ಸೊ ಅದಾದ ಮೇಲೆ ಗೈಸ್, ನಿಮಗೆ ಇಲ್ಲಿ ಏನಿದೆ ಏನೋ ಓ ಟಿ ಪಿ ಬರುತ್ತೆ ಕಳಿಸ್ತಾರೆ ಆ ಕಡೆ ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಸೊ ದಟ್ ಅದಕ್ಕೋಸ್ಕರ ಇಲ್ಲಿ ನಿಮಗೆ ಒಂದು ನಂಬರನ್ನು ಹಾಕಬೇಕಾಗುತ್ತೆ. ಸೊ ಇದರಲ್ಲಿ ನಂಬರ್ನ ಎಂಟರ್ ಮಾಡಿ. ಸೊ ದಟ್ ನಾವು ನಂಬರ್ನ ಇಲ್ಲಿ ಎಂಟರ್ ಮಾಡೋಣ ಗೈಸ್, ಓಕೆ. ಸೊ ನಂಬರ್ ಎಂಟರ್ ಮಾಡಾಯಿತು. ಸೊ ಎಂಟರ್ ನಂಬರ್ ಆದಮೇಲೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ನೊಂದು ಓ ಟಿ ಪಿ ಬರುತ್ತೆ ನಿಮಗೆ, ಇನ್ನೊಂದು ಓ ಟಿ ಪಿ ಬರುತ್ತೆ, ವಿಚ್ ಈಸ್ ಹೆಲ್ತ್ ಐ ಡಿ ಕಡೆಯಿಂದ. ಹೆಲ್ತ್ ಏನು ನೀವು ಕ್ರಿಯೇಟ್ ಮಾಡ್ತಿರೋ ಹೆಲ್ತ್ ಡಿಪಾರ್ಟ್ಮೆಂಟ್ಗೆಯಿಂದ ಬರುತ್ತೆ, ವಿಚ್ ಈಸ್ 9 6 6 5 6. ಓಕೆ, ಸೊ ಸೆಕೆಂಡ್ ಓ ಟಿ ಪಿನ ಇಲ್ಲಿ ನೀವು ಹಾಕಾದಮೇಲೆ ನಿಮಗೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮಾಡಾದಮೇಲೆ ನಿಮಗೆ ಇಲ್ಲಿ ಫುಲ್ ಪ್ರೊಫೈಲ್ ತೋರಿಸುತ್ತೆ ನಿಮ್ಮದು, ಏನೋ ಲೈಕ್ ಹೆಲ್ತ್ ಐ ಡಿ ಕಾರ್ಡ್ದು. ಸೊ ಇಲ್ಲಿ ನಿಮಗೆ ಹೆಸರು ಸರ್ ನೇಮ್ ಎಲ್ಲ ಫುಲ್ ಆಟೋಮೆಟಿಕ್ ತೊಗೊಂಡ್ಬಿಡುತ್ತೆ. ಅದಾದಮೇಲೆ ಇಲ್ಲಿ ಕಗಡೆಗೆ ನಾನು ಸ್ವಲ್ಪ ಬ್ಲರ್ ಮಾಡಿದ್ದೀನಿ ಬಿಕಾಸ್ ಆಫ್ ಪ್ರೈವಸಿ. ಆ್ಯಂಡ್ ಇಲ್ಲಿ ಕಗಡೆ ಡೇಟ್ ಆಫ್ ಬರ್ತ್ ತೊಳುತ್ತೆ, ಅದಾದಮೇಲೆ ಇಲ್ಲಿ ನೀವು ಹೆಲ್ತ್ ಐ ಡಿ ಕ್ರಿಯೇಟ್ ಮಾಡಬೇಕಾಗುತ್ತೆ, ವಿಚ್ ಈಸ್ ನಿಮ್ಮ ಹೆಸರಿಂದನೇ ಐ ಡಿ ಹಾಕಿ. ಓಕೆ, ನಾವು ಹೆಸರಿಂದನೇ ಐ ಡಿನ ಕ್ರಿಯೇಟ್ ಮಾಡೋಣ ಗೈಸ್, ಓಕೆ. ಸೊ ಇಲ್ಲಿ ಅದು ಕ್ರಿಯೇಟ್ ಮಾಡೋದ್ರಲ್ಲಿ ಇಲ್ಲಿ ನೀವು ಮೇಲ್ ಐ ಡಿ ಹಾಕಬೇಕಾಗುತ್ತೆ, ವಿಚ್ ಇಸ್ ನಾನು ಆಲ್ರೆಡಿ ಹಾಕಿದ್ದೀನಿ. ಸೊ ಮೇಲ್ ಐ ಡಿ ಹಾಕಿ ಅದಾದಮೇಲೆ ಇಲ್ಲಿ ಕಡೆಗೆ ಸ್ಟೇಟ್ ಸೆಲೆಕ್ಟ್ ಮಾಡಿ, ಅದಾದಮೇಲೆ ಇಲ್ಲಿ ಡಿಸ್ಟಿಕ್ನ ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ಸೊ ನೀವು ಡಿಸ್ಟಿಕ್ ಯಾವ ಡಿಸ್ಟಿಕ್ಕಿಂದ ಬಿಲಾಂಗ್ ಆಗ್ತೀರ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ. ಸೊ ಡಿಸ್ಟಿಕ್ ಸೆಲೆಕ್ಟ್ ಮಾಡೋದು ಇದು ಮ್ಯಾಂಡೇಟರಿ ಇರುತ್ತೆ, ನೀವು ಇದನ್ನು ಖಂಡಿತವಾಗ್ಲೂ ಮಾಡಲೇಬೇಕು, ರೈಟ್ ಗೈಸ್. ಸೊ ಅದಾದಮೇಲೆ ಇಲ್ಲಿ ಕಡೆ ಏನಿದೆ ಸಬ್ಮಿಟ್ ಬಟನ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಗೈಸ್, ಓಕೆ. ಇಲ್ಲಿ ಕಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಯುವರ್ ಪ್ರೊಫೈಲ್ ಹ್ಯಾಸ್ ಬಿನ್ ಅಪ್ಡೇಟೆಡ್. ನೋಡಿ ಗೈಸ್, ಇಲ್ಲಿ ನೋಡ್ಬೋದು ಹೆಲ್ತ್ ಐ ಡಿ ಕಾರ್ಡ್ ಕ್ರಿಯೇಟ್ ಆಗಿದೆ, ವಿಚ್ ಈಸ್ ಯುನೋ ಇಲ್ಲಿ ಹೆಸರು ಬರುತ್ತೆ. ಸೊ ನಾನು ಸ್ವಲ್ಪ ಬ್ಲರ್ ಮಾಡಿದ್ದೀನಿ, ಸಾರಿ ಫಾರ್ ದ್ಯಾಟ್ ಬಿಕಾಸ್ ಆಫ್ ದ ಪ್ರೈವಸಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಇದು ಹೆಲ್ತ್ ಕಾರ್ಡ್, ಓಕೆ. ಸೊ ಯುವರ್ ಹೆಲ್ತ್ ಐ ಡಿ ಈಸ್ ಜನರೇಟೆಡ್, ರೈಟ್. ಸೊ ಇದನ್ನು ನಾವು ಇಲ್ಲಿ ಕೆಳಗಡೆ ಡೌನ್ಲೋಡ್ ಹೆಲ್ತ್ ಐ ಡಿ ಅಂತಿದೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಟ್ಕೊಬೋದು. PDF ಫೈಲಲ್ಲಿ ಪ್ರಿಂಟ್ ತೊಗೋಬೋದು, ಪ್ರಿಂಟ್ ತೊಗೊಂಡು
ನಾವು ಯೂಸ್ನ ಮಾಡ್ಕೋಬೋದು. ಇಲ್ಲಿ ನಾವು ರೈಟ್ ಹ್ಯಾಂಡ್ ಸೈಡಿ ಲೆಫ್ಟ್ ಹ್ಯಾಂಡ್ ಸೈಡಿ ನೋಡ್ಬೋದು, ಇಲ್ಲಿ ಮೈ ಅಕೌಂಟ್ ಅಂತಿದೆ. ಸೊ ಇದರಲ್ಲಿ ನೀವು ಯಾವಾಗ ಬೇಕಾದರೂ ನಿಮ್ಮ ಪ್ರೊಫೈಲ್ನ ಎಡಿಟ್ ಮಾಡ್ಬೋದು. ಯಾಕಂದರೆ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಚೇಂಜ್ ಆಯಿತು ಅಂದರೆ ಅಡ್ರೆಸ್ ಎಡಿಟ್ ಮಾಡ್ಬೋದು, ಎಡಿಟ್ ಪ್ರೊಫೈಲ್ ಮೇಲೆ ಹೋಗಿ ಆಮೇಲೆ ಪಾಸ್ವರ್ಡ್ ಚೇಂಜ್ ಮಾಡ್ಬೋದು, ಮೊಬೈಲ್ ನಂಬರ್ ಅಪ್ಡೇಟ್ ಮಾಡ್ಬೋದು, KYC ರಿಕೆವೈಸಿ ಮಾಡ್ಬೋದು. ಸೊ ನಿಮಗೆ ಬೇಡವಾದಾಗ ಹೆಲ್ತ್ ಐ ಡಿ ಬೇಡ ಅಂದರೆ ನೀವು ಇಲ್ಲಿ ಡಿಲೀಟ್ ಮತ್ತು ಡಿಆಕ್ಟಿವೇಟ್ ಕೂಡ ಇದು ಮಾಡ್ಬೋದು. ಅದರ ಜೊತೆಗೆ ಇಲ್ಲಿ ಮೈ ಬೆನಿಫಿಟ್ಸ್ ಅಂತ ಸಿಗುತ್ತೆ ನಿಮಗೆ. ಬೆನಿಫಿಟ್ಸ್ ಸೆಕ್ಷನಲ್ಲಿ ಹೋಗಿ ಇಲ್ಲಿ ನೋಡ್ಬೋದು ಇವರ್ ಕರೆಂಟ್ ಬೆನಿಫಿಟ್ಸ್. ಇಲ್ಲಿ ಏನು ತೋರಿಸ್ತಾ ಇಲ್ಲ, ಬಟ್ ನಿಮ್ಗೆ ಏನಾದರೂ ಬೆನಿಫಿಟ್ಸ್ ಸಿಗ್ತಾ ಇತ್ತು ಅಂದರೆ ಅಲ್ಲಿ ಅದು ಆಯುಷ್ಮಾನ್ ಯುನೋ ಭಾರತ್ ಕಾರ್ಡ್ದು, ಸೊ ಅದು ಕೂಡ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ಗೈಸ್. ಓಕೆ, ಸೊ ಗೈಸ್ ಈ ಥರ ಏನಿದೆ ಒಂದು ನಿಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಬೋದು. ಐ ಹೋಪ್ ಯುನೋ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅನ್ಕೊತೀನಿ. ಇನ್ನೇನಾದರೂ ಕ್ವಶನ್ಸ್ ಎನ್ಕ್ವೈರೀಸ್ ಇದ್ದರೆ ಖಂಡಿತವಾಗಲೂ ಕಮೆಂಟ್ ಮಾಡಿ ಆ್ಯಂಡ್ ಟ್ವಿಟರಲ್ಲಿ ಫಾಲೋ ಮಾಡಿ, ಟ್ವಿಟರಲ್ಲಿ ನೀವು ಟ್ಯಾಗ್ ಮಾಡಿ ಕೇಳ್ಬೋದು ನನಗೆ, ನಾನು ನಿಮ್ಮಲ್ಲಿ ಡೈರೆಕ್ಟಾಗಿ ಆನ್ಸರ್ ಮಾಡ್ತೀನಿ ಗೈಸ್. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಮತ್ತೆ ಸಿಗೋ ಒಂದು ಯೂಸ್ಫುಲ್ ಇರುತ್ತೆ. ಅಲ್ಲಿರ್ಗೂ ಟೇಕ್ ಕೇರ್, ಬಾಯ್ ಬಾಯ್.